ನಮಸ್ಕಾರ ಸ್ನೇಹಿತರೆ, ಡಿಸೆಂಬರ್ 31 ಜನವರಿ 1ರಂದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಅದಕ್ಕೆ ಕಲರ್ಸ್ ಕನ್ನಡದಲ್ಲಿ ಜನವರಿ 2ರಿಂದ ಹೊಸ ಕಥೆಗಳು ಪ್ರಾರಂಭ ಆಗಲಿದೆ. ಜನವರಿ 2ರಂದು ಪುಣ್ಯವತಿ ಮತ್ತು ತ್ರಿಪುರ ಸುಂದರಿ ಧಾರಾವಾಹಿಗಳು ಪ್ರಸಾರವಾಗಲಿದೆ. ತ್ರಿಪುರ ಸುಂದರಿ ಧಾರಾವಾಹಿ ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ತ್ರಿಪುರ ಸುಂದರಿ ಧಾರಾವಾಹಿಯಲ್ಲಿ ನಟಿಯಾಗಿ ಬಿಗ್ ಬಾಸ್ ಸೀಸನ್ 8ರ ಸ್ಪರ್ಧಿ ದಿವ್ಯಾ ಸುರೇಶ್ ಅಭಿನಯಿಸಲಿದ್ದಾರೆ. ಆಮ್ರಪಾಲಿ ಎನ್ನುವ ಪಾತ್ರ ನಿರ್ವಹಿಸಲಿದ್ದಾರೆ. ಗಾಂಧರ್ವ ಲೋಕದಿಂದ ತಪ್ಪಿಸಿಕೊಂಡು ಬಂದಿರುವ ರಾಜಕುಮಾರನನ್ನು ಹುಡುಕಲು ಆಮ್ರಪಾಲಿ ಭೂಲೋಕಕ್ಕೆ ಬಂದಿದ್ದಾಳೆ. ರಾಜಕುಮಾರನನ್ನು ಕರೆ ತರುವ ಜವಾಬ್ದಾರಿ ಈಕೆಯ ಮೇಲಿದೆ. ರಾಜಕುಮಾರನಿಲ್ಲದೆ ಗಾಂಧರ್ವ ಲೋಕಕ್ಕೆ ಮರಳುವುದಿಲ್ಲ ಎಂದು ಶಪಥ ಮಾಡಿ ಬಂದಿದ್ದಾಳೆ. ಆಮ್ರಪಾಲಿ ರಾಜಕುಮಾರನನ್ನು ಹುಡುಕಿ ಅವನ ಗಾಂಧರ್ವ ಲೋಕಕ್ಕೆ ಕರೆದುಕೊಂಡು ಹೋಗಬೇಕು. ದಿವ್ಯಾ ಸುರೇಶರನ್ನು ತ್ರಿಪುರ ಸುಂದರಿ ರೂಪದಲ್ಲಿ ನೋಡಿ ಜನ ಮೆಚ್ಚುತ್ತಿದ್ದಾರೆ. ಸುಂದರಿಯಂತೆ ಕಾಣ್ತಾ ಇದ್ದಾಳೆ, ತ್ರಿಪುರ ಸುಂದರಿ ಎಂದು ಹೇಳ್ತಾ ಇದ್ದಾರೆ. ಅಲ್ಲದೆ ಇದೇ ಪ್ರೊಮೋ ನೋಡಿರುವ ಜನ ಬಾಹುಬಲಿ ಸೀರಿಯಲ್ ಇದು ಎಂದು ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 8ರಲ್ಲಿ ದಿವ್ಯಾ ಸುರೇಶ್ ಹೆಸರು ಮಾಡಿದರು, ಟಾಪ್ ಫೈನಲ್ ಕೂಡ ಇದ್ರು. ಬಿಗ್ ಬಾಸ್ ವಿನ್ನರ್ ಮಂಜು ಪಾವಗಡ ಮತ್ತು ಇವರ ಆತ್ಮೀಯ ಸ್ನೇಹಿತರಾಗಿದ್ದರು. ದಿವ್ಯಾ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಅರ್ಧಕ್ಕೆ ನಿಲ್ಲುತ್ತೆ ಎಂದು ಸುದ್ದಿ ಇತ್ತು. ಆದರೆ ಈಗ ಈ ಧಾರಾವಾಹಿ ಮೂಲಕ ಅದನ್ನು ಸುಳ್ಳು ಮಾಡ್ತಾರಾ ನೋಡಬೇಕು. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.